ಮಲೆನಾಡಿನ ಅಕ್ಕರೆ ಜನರಿಗೆಲ್ಲ ಸ್ಟಾರ್ ಮಂಡ್ಯ ಟಿವಿಗೆ ಸ್ವಾಗತ. ಇವತ್ತಿನ ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಪರಮೇಶ್ ಅವರ ಜೊತೆಗೆ ಮಾತನಾಡೋಣ. ತುಂಬ ಅತಿ ಮುಖ್ಯವಾದ ಸಮಸ್ಯೆ ಅಂತ ಕಾಣುವ ಹಾಗೆ ಫೈಲ್ಸ್ನ ಸಮಸ್ಯೆ ಬಗ್ಗೆ ಅವರ ಜೊತೆಗೆ ಮಾತನಾಡೋಣ. ಅದಕ್ಕಿಂತ ಮೊದಲು ನಾನು ಡಾಕ್ಟರ್ ಪರಮೇಶ್ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ಡಾಕ್ಟರ್ ಪರಮೇಶ್ ಅವರು, ಮತ್ತು ಬೆಂಗಳೂರಿನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ MBBS ಮತ್ತು MS ಪದವಿಯನ್ನು ಪಡ್ಕೊಂಡಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ ಎಲ್ಮಾನ್ ಸಂಸ್ಥೆಯಿಂದ ಫೆಲೋಶಿಪ್ಪನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೊಲೊಪ್ರಾಕ್ಟಾಲಜಿ ಇಲ್ಲಿ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಲ್ಲದೆ ISCP ಉಪಾಧ್ಯಕ್ಷರು ಸಹ ಆಗಿದ್ದಾರೆ. ಇಲ್ಲಿವರೆಗೆ 15,000 ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ತುಂಬ ಹೆಸರನ್ನು ಮಾಡಿರುವಂಥವರು ಡಾಕ್ಟರ್ ಪರಮೇಶ್ ಅವರು ನಮ್ಮ ಸ್ಟುಡಿಯೋನಲ್ಲಿ ಇವತ್ತಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಪರಮೇಶ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ತುಂಬ ಮುಖ್ಯವಾದ ಸಮಸ್ಯೆ ಜನರಲ್ಲಿ ಏನು ಅಂತ ಫೈಲ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ಮೇಡಮ್. ಈಗ ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ಜನರು ಈ ಫೈಲ್ಸ್ ಸಮಸ್ಯೆಯಿಂದ ಬಹಳಷ್ಟು ಜನ ಸಫರ್ ಮಾಡ್ತಾರೆ. ಫೈಲ್ಸ್ ಸಮಸ್ಯೆ ಸಾಮಾನ್ಯವಾಗಿ ಇವತ್ತು ಎಲ್ಲೆಲ್ಲೂ ಕಾಣಿಸ್ಕೋತಾ ಇದೆ. ಅದಕ್ಕೆ ಅನೇಕ ಕಾರಣ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಜನ ಫೈಲ್ಸ್ ಅಂತ ಹೇಳಿದ್ರೆ ಅದೊಂಥರ ಗಾಬರಿ, ಒಂಥರ ಮುಜುಗರ, ಒಂಥರ ಸಂಕೋಚ, ಹೇಳ್ಕೊಳಕ್ಕೆ ಆಗಲ್ಲ. ಹೌದು, ಹೇಳ್ಕೊಳಕ್ಕೆ ಆಗಲ್ಲ ಸಮಾಜದಲ್ಲಿ. ಅಯ್ಯೋ, ಫೈಲ್ಸ್ ಇದ್ರೆ ಏನೋ ಒಂಥರ ದೂರ ಆಗ್ತಾರೆ ನಮ್ಮನ್ನ, ಏನೋ ಒಂಥರ ನಮ್ಮ ನೋಡ್ತಾರೆ ಅಂಥೇಳಿ ಸುಮಾರು ಜನ ಫೈಲ್ ಸಮಸ್ಯೆ ಬಂದಾಗ ಅದು ವೈದ್ಯರ ಹತ್ರ ಹೋಗ್ದೇನೆ, ಮತ್ತೊಬ್ಬರ ಹತ್ರ ಹೇಳ್ಕೊಳ್ದೇನೆ, ಕೊನೆಯ ಸ್ಟೇಜಲ್ಲಿ ಬಂದು ಭಾಳ ಸಂಕಷ್ಟಕ್ಕೆ ಸಿಕ್ಕೋತಾರೆ. ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಗುದದ್ವಾರದಲ್ಲಿ ಬರುವ ಅನೇಕ ಸಮಸ್ಯೆಗಳು, ಅದು ಪೈಲ್ಸ್ ಆಗ್ಬೋದು, ಫಿಶರ್ ಆಗ್ಬೋದು, ಫಿಶ್ಚುಲ್ ಆಗ್ಬೋದು, ಪಾಲಿನೋಡಲ್ ಸೈನಸ್ ಆಗ್ಬೋದು, ಪಾಲಿಪ್ ಆಗ್ಬೋದು, ಮಲಬದ್ಧತೆ ಆಗ್ಬೋದು, ಏನೇ ಆದ್ರೂ ಜನ ನನಗೆ ಪೈಲ್ಸ್ ಆಗ್ಬಿಟ್ಟಿದೆ. ಮುಖ್ಯವಾಗಿ ಅದು ಗುದದ್ವಾರ ಇದೆಯಲ್ಲ, ಆ ದ್ವಾರನ ಒಬ್ಬ ಸಾಮಾನ್ಯ ಮನುಷ್ಯ ತನ್ನನ್ನು ತಾನು ನೋಡ್ಕೊಳಕ್ಕಾಗಲ್ಲ, ಅದು ಅಂಥ ಒಂದು ಜಾಗದಲ್ಲಿ ಇದೆ. ಸೊ ಏನೇ ಬರಲಿ ಆ ಜಾಗದಲ್ಲಿ, ಗುದದ್ವಾರದಲ್ಲಿ ಕ್ಯೂ ಬರ್ಬೋದು, ಅಥವಾ ರಕ್ತ ಬರ್ಬೋದು, ಅಥವಾ ಆ ಮಲವಿಸರ್ಜನೆ ಮಾಡೋಕ್ಕೆ ಕಷ್ಟ ಆಗ್ಬೋದು, ಅಥವಾ ಉರಿ ಆಗ್ಬೋದು, ಅಥವಾ ನೋವಾಗ್ಬೋದು, ಏನೇ ಆದ್ರೂ ಮನುಷ್ಯ ಬಂದು ಪೈಲ್ಸ್ ಆಗಿದೆ ಅಂದ್ಬಿಡ್ತಾನೆ. ಆ್ಯಕ್ಚುಲಾಗಿ ಅದು ಪೈಲ್ಸ್ ಆಗಿರಲ್ಲ, ಬೇರೆ 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 ಕಾರಣಗಳಿಂದ ರಕ್ತ ಹೋಗ್ಬೋದು, ಬೇರೆ ಕಾರಣಗಳಿಂದ ಕ್ಯೂ ಹೋಗ್ಬೋದು, ಬೇರೆ ಕಾರಣಗಳಿಂದ ಮಲಬದ್ಧತೆ ಆಗ್ಬೋದು, ಕಾನ್ಸ್ಟಿಪೇಷನ್ ಅಂತೀವಲ್ಲ ಆ ಥರ. ಸೊ ಸಾಮಾನ್ಯವಾಗಿ ಜನರಿಗೆ ಪೈಲ್ಸ್ ಅಂದರೆ ಏನು, ಫಿಶರ್ ಅಂದರೆ ಏನು, ಫಿಶ್ಚುಲಾ ಅಂದರೆ ಏನು, ಪೈಲಿನೋಡಲ್ ಸೈನಸ್ ಅಂದರೆ ಏನು, ಆ್ಯಪ್ಸಸ್ ಅಂದರೆ ಏನು, ಕಾನ್ಸ್ಟಿಪೇಷನ್ ಅಂದರೆ ಏನು ಅಂತ ಬಿಡಿಸಿ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದೆ ಇವತ್ತು ನಾವು ಪೈಲ್ಸ್ ಬಗ್ಗೆ ಜನ್ರಲ್ ಆಗಿ, ಒಬ್ಬ ಸಾಮಾನ್ಯ ಮನುಷ್ಯ ಪೈಲ್ಸ್ ಬಗ್ಗೆ ಜನ್ರಲ್ ಆಗಿ ಏನು ತಿಳ್ಕೊಬೇಕು, ಗುದದ್ವಾರದ ಸಮಸ್ಯೆಗಳೇನು ತಿಳ್ಕೊಬೇಕು, ಇವತ್ತು ಅವ್ರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಇವತ್ತು ಮಾಡೋಣ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಕೊಡೋದು ಮುಖ್ಯ ಅಂತ ನನಗೆ ಅನಿಸುತ್ತೆ. ಮತ್ತೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಈ ಫೈಲ್ಸ್ ಅಂತ ಬಂದ ಕೂಡಲೇ ಈ ನಾಟಿ ವೈದ್ಯರು ಅಥವಾ ಇಲ್ಲೆಲ್ಲೋ ಹಳ್ಳಿಗಳಲ್ಲಿ ಔಷಧಿ ಹಾಕ್ತಾರೆ ಮತ್ತೆ ನಾಟಿ ವೈದ್ಯ ಮಾಡ್ತಾರೆ ಅಂತೆಲ್ಲ ಜನ ಹೋಗೋದನ್ನು ಕೇಳಿದೀವಿ. ಅದನ್ನ ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ಅಂತ ನೀವು ಹೇಳ್ತೀರಾ? ಇದೇನಾಗಿದೆ, ತಲೆಮಾರುಗಳಿಂದ ಫೈಲ್ ಸಮಸ್ಯೆ ಬಂದರೆ, ಫಿಶರ್ ಬಂದರೆ, ಫಿಶ್ಚುಲ ಬಂದರೆ ಜನ ಏನು ಮಾಡ್ತಾರೆ ಅಂತೇಳಿದ್ರೆ, ನೋಡಿ, ಹಳ್ಳಿಗಳಲ್ಲಿ ನಾಟಿ ವೈದ್ಯರು, ಬಸ್ ಸ್ಟ್ಯಾಂಡ್ಗಳಲ್ಲಿ ಮೂಲವ್ಯಾಧಿ ಚಿಕಿತ್ಸಾಲಯ, ರೈಲ್ವೆ ಸ್ಟೇಷನ್ಗಳಲ್ಲಿ ಮೂಲವ್ಯಾಧಿ ಚಿಕಿತ್ಸಾಲಯ, ದೊಡ್ಡ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಅವ್ರಿಗೇನು ಕ್ವಾಲಿಫಿಕೇಷನ್ ಇರಲ್ಲ, ಏನೂ ಇರಲ್ಲ, ಒಂದು ಸಣ್ಣ ಕ್ಲಿನಿಕ್ಕು, ಆ ಕ್ಲಿನಿಕ್ಕಿಂದ ದೊಡ್ಡದಾಗಿ ಬೋರ್ಡ್ ಇರುತ್ತೆ. ಬಹುಶಃ ಅದು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರೋದು. ನಮ್ಮಪ್ಪ ಮಾಡ್ತಾ ಇದ್ರು, ಈಗ ನಾವು ನಾಟಿ ವೈದ್ಯ ಮುಂದುವರಿಸ್ತಿದೀವಿ ಅಂತ ಹೇಳೋದನ್ನ. ಹೌದೌದು, ಹಾಗೆ ಸಣ್ಣ ಕ್ಲಿನಿಕ್ ಇರುತ್ತೆ, ಕ್ಲಿನಿಕ್ಕಿಂತ ದೊಡ್ಡದಾಗಿ ಬೋರ್ಡ್ ಇರುತ್ತೆ. ಆ ಕ್ಲಿನಿಕ್ ಅಲ್ಲಿ ಎರಡು ಜಾಗ ಇರುತ್ತೆ, ಒಂದು ಸ್ಕ್ರೀನ್ ಇರುತ್ತೆ, ಒಳಗೇನು ಮಾಡ್ತಿರ್ತಾರೆ,
ಹೊರಗಡೆ ಜನ ಕೂತಿರ್ತಾರೆ ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಹೋಬ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ನೀವು ಯಾವುದೇ ಸಿಟಿಗೆ ಹೋಗಿ ನೀವು ಬಸ್ ಸ್ಟೇಷನ್ ಇಳಿರಿ ದೊಡ್ಡದಾಗಿ ಪೈಲ್ ಚಿಕಿತ್ಸಾಲಯ ಅಂತಿರುತ್ತೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಪೈಲ್ ಚಿಕಿತ್ಸಾಲಯ ಅಂತಿರುತ್ತೆ ಪತ್ರಿಕೆಗಳಲ್ಲಿ ಕೂಡ ಜಾಹೀರಾತು ಬರುತ್ತೆ ಸೊ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ ಗುದದ್ವಾರದ ಸಮಸ್ಯೆಗಳು ಇವೆಲ್ಲವೂ ಸಹ ಒಂದು ಮನುಷ್ಯನ ಬಹುತೇಕ ಜೀವನ ಶೈಲಿಯ ಸಂಬಂಧಪಟ್ಟ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಬಸ್ ಸ್ಟ್ಯಾಂಡಲ್ಲಿರೋ ಕ್ಲಿನಿಕಲ್ಲ ರೈಲ್ವೆ ಸ್ಟೇಷನ್ ಕ್ಲಿನಿಕಲ್ಲ ಹಳ್ಳಿಗಳಲ್ಲಿ ನಾಟಿ ವೈದ್ಯರಲ್ಲ ನಾವುಗಳೆಲ್ಲ ವೈದ್ಯರು 5 ವರ್ಷ MBBS ಮಾಡಿ 3 ವರ್ಷ MS ಮಾಡಿ ಇನ್ನೆಲ್ಲ ಹೋಗಿ ಫೆಲೋಶಿಪ್ ಮಾಡಿ ಇನ್ನೆಲ್ಲ ಹೋಗಿ ಟ್ರೈನಿಂಗ್ ತೊಗೊಂಡು ಸುಮಾರು 15 ವರ್ಷ ಆಪರೇಷನ್ ಮಾಡೋಕ್ಕಂತಲೇ ಕಲ್ತಿರ್ತೀವಿ ಇಷ್ಟು ಆದಮೇಲೂ ಸಹ ಎಷ್ಟೋ ಜನ ಆಪರೇಷನ್ ಮಾಡಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ ಇನ್ನು ಆ ನಾಟಿ ವೈದ್ಯರು ಮಾಡಿದಾಗ ಇನ್ನೇನಾಗುತ್ತೆ ನೀವು ಯೋಚನೆ ವೀಕ್ಷಕರೇ ಈಗೊಂದು ಸಣ್ಣ ವಿರಾಮ ವಿರಾಮದ ನಂತರ ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈಗ ಅದರಲ್ಲೂ ದೃಶ್ಯ ಮಾಧ್ಯಮದಲ್ಲೂ ತೋರಿಸ್ತಾ ಇರ್ತಾರೆ ಈ ಥರದ್ದೆಲ್ಲ ಮಾಡೋದು ಬೇಡ ನಾಟಿ ವೈದ್ಯಕ್ಕೆಲ್ಲ ಹೋಗೋದು ಬೇಡ ಮತ್ತೆ ಈ ವೈದ್ಯಕೀಯ ಕ್ಷೇತ್ರ ಇಷ್ಟೊಂದು ಮುಂದುವರೆದಿದೆ ಎಲ್ಲ ಒಂದೊಂದು ಸ್ಪೆಷಲಿಸ್ಟ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದ್ರ ಬದಲಾಗಿ ಇವರು ಹಳ್ಳಿ ಜನ ಆಗಿರ್ಬೋದು ಈಗ ಸಿಟಿಗಳಲ್ಲೂ ಹೀಗೆ ಬರ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ನೀವು ಜಾಗೃತಿ ಏನ್ ಮಾಡಬಹುದು ಅಂತ ಹೇಳ್ತೀರಿ ಈಗ ನಾನು ಹೇಳೋದಿಷ್ಟೇ ಈಗ ಈಗ ಜನರಿಗೆ ನಮ್ಮ ದೇಶದಲ್ಲಿ ಏನಾಗಿದೆ ವಿದ್ಯಾಭ್ಯಾಸ ಕಡಿಮೆ ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಒಂದು ಕಡೆ ಕಡಿಮೆ ಇನ್ನೊಂದು ಕಡೆ ವಿದ್ಯೆ ಇರುವಂಥ ಜನರೇ ನಾಟಿ ವೈದ್ಯರ ಹತ್ರ ಹೋಗ್ತಾರೆ ನಕಲಿ ವೈದ್ಯರ ಹತ್ರ ಹೋಗ್ತಾರೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗ್ತಾರೆ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಸರ್ಜನ್ ಆಗಿರೋರು ನಾಟಿ ವೈದ್ಯರ ಹತ್ರ ಹೋಗಿ ಆ ಚಿಕಿತ್ಸೆ ಪಡೆದು ಅವರು ಮಲವಿಸರ್ಜನೆ ಮಾಡೋ ಕಂಟ್ರೋಲ್ ತಪ್ಪೋಗಿ ಮಲವಿಸರ್ಜನೆ ಮಾಡೋಕ್ಕೆ ಆ ವೈದ್ಯರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ರು ಕಂಟ್ರೋಲ್ ತಪ್ಪೋಗಿ ಈ ರೀತಿಯಾಗಿ ಎಷ್ಟೋ ಜನ ನಾಟಿ ವೈದ್ಯರ ಹತ್ರ ಹೋಗಿ ನಕಲಿ ವೈದ್ಯರ ಹತ್ರ ಹೋಗಿ ಈ ಪೈಲ್ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳೋಕ್ಕೆ ಅದು ಮಲವಿಸರ್ಜನೆ ಕಂಟ್ರೋಲ್ ತಪ್ಪೋಗಿ ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡ್ರ ಪ್ರಸಂಗಗಳು ಇದೆ ರೆಕಾರ್ಡ್ ರಿಪೋರ್ಟ್ ಆಗಿದೆ ಇಂಥವೆಲ್ಲ ಸೊ ಸರ್ಕಾರದಲ್ಲೇ ಸಹ ನಕಲಿ ವೈದ್ಯರನ್ನೆಲ್ಲ ಮುಚ್ಚಬೇಕು ನಕಲಿ ವೈದ್ಯನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಸರ್ಕಾರದ ಪಾಲಿಸಿನೇ ಇದೆ ಸರ್ಕಾರದವರು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇವ್ರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆಮೇಲೆ ಜನಕ್ಕೆ ಮೋಸ ಮಾಡೋದು ನಿಮಗೆ ಬೇರ್ ಸಮೇತ ಕಿತ್ತಾಕ್ತೀವಿ ನಿಮಗೆ ನಾರು ಸಮೇತ ಕಿತ್ತಾಕ್ತೀವಿ ನಿಮ್ಗೆ 5 ಪೈಲ್ಸ್ ಇದೆ ನಿಮ್ಗೆ 10 ಪೈಲ್ಸ್ ಇದೆ ನಿಮ್ಗೆ 20 ಪೈಲ್ಸ್ ಇದೆ ಇವರೇ ಹೆದರಿಸ್ತಾರೆ ಅಲ್ಲಿ ಏನು ಇರಲ್ಲ ಆಕ್ಚುಲಿ ಇವರೇ ನನ್ನ ಬೇರ್ ಸಮೇತ ಕಿತ್ತಾಕ್ತೀವಿ 5 ಪೈಲ್ಸ್ ಇದೆ 10 ಪೈಲ್ಸ್ ಇದೆ ಅಂತೇಳಿ ಪಾಪ ಮುಗ್ಧ ಜನರು ಹಳ್ಳಿ ಜನರು ಅವಿದ್ಯಾವಂತರ ದಿಕ್ಕನ್ನು ತಪ್ಪಿಸ್ತಾರೆ ಈ ನಕಲಿ ವೈದ್ಯರು ಹಾಗಾಗಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬ ಮನುಷ್ಯರಲ್ಲೂ ಪ್ರತಿಯೊಬ್ಬ ಪ್ರಜೆಯಲ್ಲೂ ಹೇಳೋದೇನು ಅಂತ ಹೇಳಿದ್ರೆ ಇವರಿಗೆ ಗುದದ್ವಾರದ ಸಮಸ್ಯೆ ಬಂದಾಗ ಅದು ರಕ್ತ ಹೋಗ್ಬೋದು ಕ್ಯೂ ಹೋಗ್ಬೋದು ಉರಿ ಆಗ್ಬೋದು ಕಷ್ಟ ಆಗ್ಬೋದು ಮಲಬದ್ಧತೆ ಸಮಸ್ಯೆ ಇರ್ಬೋದು ಏನೇ ಸಮಸ್ಯೆ ಬಂದ್ರೂ ಸಹ ಇವರು ತಜ್ಞ ವೈದ್ಯರು ನುರಿತ ವೈದ್ಯರು ಯಾರು MBBS ಮಾಡಿ MS ಮಾಡಿ ಇಲ್ಲೇ ಜಿಲ್ಲಾಸ್ಪತ್ರೆ ಇದೆ ಬೇರೆ ಬೇರೆ ಡಾಕ್ಟರ್ಗಳಿದ್ದಾರೆ ಇವ್ರನ್ನ ಭೇಟಿ ಮಾಡಿ ಇವ್ರ ಹತ್ರ ಸಲಹೆ ಪಡೆಯೋದು ಒಳ್ಳೆಯದೇ ಹೊರತು ನಕಲಿ ವೈದ್ಯರ ಹತ್ರ ಹೋಗೋದಲ್ಲ ಸೊ ದಯಮಾಡಿ ಈ ವಾಹಿನಿಯ ಮುಖಾಂತರ ಯಾವುದೇ ಜನ ಈ ವಾಹಿನಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜನರು ಇವರ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಇನ್ನೂ ಹೆಚ್ಚಿನ ಸಂಕಷ್ಟಕ್ಕೆ ಹೋಗೋದು ಬೇಡ ಇವರು ಸರಿಯಾದ ದಿಕ್ಕಲ್ಲಿ ಹೋಗಲಿ ಇವರ ಆರೋಗ್ಯದ ಒಂದು ದಿಕ್ಕನ್ನು ನಾವು ಬದಲಿಸೋಣ ಅಂತ ಹೇಳಿ ಉದ್ದೇಶ ಇದೆ ಸೊ ದಯವಿಟ್ಟು ಈ ಥರ ಸಮಸ್ಯೆಗಳು ಬಂದಾಗ ನಕಲಿ ವೈದ್ಯರ ಹತ್ರ ಹೋಗದೆ ನೀವು ತಜ್ಞ ವೈದ್ಯರ ಹತ್ರ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ ಆ ವಿಷಯದ ಬಗ್ಗೆ ಮಾತಾಡ್ತಾ ಈ ಫೈಲ್ಸ್ ಮುಖ್ಯವಾಗಿ ಬರೋಕ್ಕೆ ಕಾರಣ ಏನು ಈಗ ನಮ್ಮ ಆಹಾರ ಪದ್ಧತಿಗಳು ಮತ್ತೆ ನಾವು ನಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗಿರಬೇಕು ಅಂತ ನೀವು ಹೇಳ್ತೀರಿ ಈಗ ಸೊ ಜನರಲ್ ಆಗಿ ಇವತ್ತು ಹೇಳ್ತೀನಿ ನಾನು ಸೊ ಆಮೇಲೆ ಪೈಲ್ಸ್ ಬರೋದು ಯಾಕೆ ಫಿಶ್ಚುಲ ಬರೋದು ಯಾಕೆ ಆಬ್ಸೆಸ್ ಆಗೋದು ಯಾಕೆ ಫಿಶರ್ ಬರೋದು ಯಾಕೆ ಅಂತ ಹೇಳ್ತೀನಿ
ಸಾಮಾನ್ಯವಾಗಿ ಈ ಗುದದ್ವಾರದ ಸಮಸ್ಯೆಗಳು ಬರದು ಬಹುತೇಕ ಜೀವನ ಶೈಲಿಯ ಸಮಸ್ಯೆಗಳು ಓಕೆ ಅದನ್ನ ಹೇಗೆ ನಮ್ಮ ಜನ ಬದಲಾಯಿಸ್ಕೋ ಜೀವನ ಶೈಲಿಯ ಸಮಸ್ಯೆಗಳು ಸಾಮಾನ್ಯವಾಗಿ ನಮಗೆ ಯಥೇಚ್ಛವಾಗಿ ಪೇಷಂಟ್ಸ್ ಔಟ್ ಪೇಷಂಟ್ಗೆ ಬರೋದು ಈ ಪೈಲ್ ಸಮಸ್ಯೆಯಿಂದ ಸೋಮವಾರ ಬೆಳಗ್ಗೆ ಬರ್ತಾರೆ ಸೋಮವಾರ ಬೆಳಗ್ಗೆ ಯಾಕೆ ಅಂತ ಹೇಳಿದ್ರೆ ಭಾನುವಾರ ಮನೆಗಳಲ್ಲಿ ಹೆಚ್ಚಾಗಿ ನಾನ್ ವೆಜ್ ಮಾಡ್ತಾರೆ ನಾನ್ ವೆಜ್ ಅಲ್ಲಿ ಎಷ್ಟೋ ಜನ ತುಂಬ ಕರವಾಗಿ ಮಾಡ್ತಾರೆ ನಮ್ಮ ಜನ ಎಸ್ಪೆಷಲಿ ನಮ್ಮ ಜಿಲ್ಲೆಯ ಜನ ನಮ್ಮ ಮಂಡ್ಯ ಜನ ಅಂತ ಸ್ಪೆಷಲ್ ನಾನ್ ವೆಜ್ ಪ್ರಿಯರು ಸಂಡೇ ಸ್ಪೆಷಲ್ ನಾನ್ ವೆಜ್ ಪ್ರಿಯರು ಓಕೆ ಇವ್ರೇನು ಮಾಡ್ತಾರೆ ನಾನ್ ವೆಜ್ ತೊಗೊಂಡಾಗ ನಾನ್ ವೆಜ್ ಜೊತೆನಲ್ಲಿ ಸಾಕಷ್ಟು ತರಕಾರಿಗಳಾಗಲಿ ಹಣ್ಣುಗಳಾಗಲಿ ತಗೊಳಕ್ ಹೋಗಲ್ಲ ಓಕೆ ಸೊ ನಾನ್ ವೆಜ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರೇ ಕುಡಿಯಲ್ಲ ನೆಕ್ಸ್ಟ್ ಡೇ ಬರ್ತೀನಿ ಅದಕ್ಕೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏನಾಗುತ್ತೆ ಎರಡು ಕೂಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಇವರಿಗೆ ಬಹಳ ಹಿಂಸೆ ಆಗುತ್ತೆ ಆ ಹಿಂಸೆ ಆದಾಗ ಏನಾಗುತ್ತೆ ಆ ಸಣ್ಣ ಜಾಗದಲ್ಲಿ ಪಾಸ್ ಆಗಬೇಕಾದ್ರೆ ಅದು ಗಟ್ಟಿಯಾಗಿರೋ ಒಂದು ಏನು ಮೋಷನ್ ಪಾಸ್ ಆಗಬೇಕಾದ್ರೆ ತುಂಬ ಕಷ್ಟ ಆಗಿ ಏನಾಗುತ್ತೆ ಅಲ್ಲಿ ಟೇರ್ ಆಗುತ್ತೆ ಆ ಟೇರ್ ಆದಾಗ ಫಿಷರ್ ಆಗುತ್ತೆ ಆ ಫಿಷರ್ ಆದಾಗ ಏನಾಗುತ್ತೆ ತುಂಬ ಉರಿ ಆಗುತ್ತೆ ತುಂಬ ನೋವಾಗುತ್ತೆ ಸೊ ಇದೇ ಥರ ಪದೇ ಪದೇ ಆಗ್ತಾ ಇದ್ರೆ ಇನ್ನು ಬೇರೆ 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 ಸಮಸ್ಯೆಗಳಿಗೆ ಹೋಗುತ್ತೆ ಸೊ ಬಹುತೇಕ ಇದು ಜೀವನ ಶೈಲಿಯ ರೋಗಗಳು ಏನಪ್ಪ ಜೀವನ ಶೈಲಿ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಜೀವನ ಶೈಲಿಯಲ್ಲಿ ಸರಿಯಾಗಿ ನೀರು ಕುಡಿದೆ ಇರೋದು ಸಾಮಾನ್ಯವಾಗಿ ನಾವು ಒಬ್ಬ ಮನುಷ್ಯನಿಗೆ 3-5 ಲೀಟರ್ ನೀರು ಕುಡಿಯೋದ ರೆಕಮೆಂಡ್ ಮಾಡ್ತೀವಿ ನೀರು ಕುಡಿಯಲ್ಲ ಎರಡನೇದು ತರಕಾರಿಗಳು ತಿನ್ನಲ್ಲ ಇವರು ಆಹಾರದಲ್ಲಿ ಮೂರನೇದು ಹಣ್ಣುಗಳು ತಿನ್ನಲ್ಲ ಆಹಾರದಲ್ಲಿ ನಾಲ್ಕನೇದು ಧಾಬಾದಲ್ಲಿ ಊಟ ಮಾಡೋದು ಪಾನಿಪುರಿ ತಿನ್ನೋದು ಮಸಾಲ ಪುರಿ ತಿನ್ನೋದು ಗೋಬಿ ಮಂಚೂರಿ ತಿನ್ನೋದು ಜಂಕ್ ಫುಡ್ ಅಂತ ಕರಿತೀವಲ್ಲ ಈ ಜಂಕ್ ಫುಡ್ನ ಅತಿಮಿತಿ ಅಂತ ಅಂದರೆ ಪರವಾಗಿಲ್ಲ ದಿನಾ ಜಂಕ್ ಫುಡ್ಡು ಲೋಡ್ಗಟ್ಟಲೆ ತಿನ್ನೋದು ಟನ್ ಗಟ್ಟಲೆ ತಿನ್ನೋದು ನೆಕ್ಸ್ಟ್ ಡೇ ಬೆಳಗ್ಗೆ ವೈದ್ಯರ ಹತ್ರ ಹೋಗೋದು ಹೀಗಾಗಿ ಜೀವನ ಶೈಲಿಯಿಂದನೇ ಬಹುತೇಕವಾಗಿ ಈ ಗುದದ್ವಾರದ ಸಮಸ್ಯೆಗಳು ಬರೋದು ಗುದದ್ವಾರದ ಸಮಸ್ಯೆಗಳು ಅಂತ ಹೇಳುವಾಗ ಜನರಲ್ಲಿ ಎಲ್ಲ ಜನರಿಗೂ ತುಂಬಾ ಸಂಕೋಚ ಇರುತ್ತೆ ಅದರಲ್ಲೂ ಈ ಗರ್ಭಿಣಿ ಮಹಿಳೆಯರಿಗೂ ಕೂಡ ನಾವು ಅಂತ ಸಮಸ್ಯೆಗಳನ್ನ ಕೇಳಿದೀವಿ ಅಲ್ಲದೆ ಬಾಣಂತಿಯರಲ್ಲಿ ಕೂಡ ಈಗ ಬಾಣಂತನ ಮಾಡುವಾಗ ಸರಿಯಾದ ನೀರು ಕೊಡಲ್ಲ ಯಾಕಂದ್ರೆ ಆಹಾರ ತುಂಬಾ ಕಡಿಮೆ ಬೇಕು ಮೈಯಲ್ಲಿ ನೀರು ಸೇರ್ಕೊಂಡ್ಬಿಡುತ್ತೆ ಈ ತರದೆಲ್ಲ ಒಂದು ಮೂಢನಂಬಿಕೆ ಇದೆ ಅದನ್ನ ಎಷ್ಟೇ ಡಾಕ್ಟರ್ಸ್ ಹೇಳಿದ್ರು ಕೂಡ ಈಗ ವೈದ್ಯರು ಯಾವಾಗ ಮಗು ಡೆಲಿವರಿ ಆದ ಕೂಡಲೇ ಹೇಳಿರ್ತಾರೆ ಅವ್ರಿಗೆ ನೀರು ಕುಡಿಸಿ ಚೆನ್ನಾಗಿ ಆಹಾರ ಎಲ್ಲ ರೀತಿಯ ಆಹಾರನ ಕೊಡಿ ಅಂತ ಆದ್ರೂ ಕೂಡ ನಮ್ಮ ಹಳ್ಳಿಯ ಜನ ಏನ್ ಮಾಡ್ತಾರೆ ನೀರು ಕೊಟ್ಬಿಟ್ರೆ ಮೈಯಲ್ಲಿ ನೀರು ಸೇರ್ಕೊಂಡ್ಬಿಡುತ್ತೆ ಆ ಥರದ ಒಂದು ನಂಬಿಕೆ ಇದೆ ಈ ಸಮಸ್ಯೆಯಿಂದ ನಾವು ಹೇಗೆ ಪರಿಹಾರ ಇದು ಗರ್ಭಿಣಿಯರಿಗೆ ಬಹುತೇಕ ಗರ್ಭಿಣಿಯರಿಗೆ ಅವರು ಗರ್ಭಿಣಿಯರಾಗಿದ್ದಾಗ ಮಗು ಇನ್ನೇನು 5ನೇ ತಿಂಗಳು 6ನೇ ತಿಂಗಳು 7ನೇ ತಿಂಗಳು 8ನೇ ತಿಂಗಳು ಹೋದಾಗ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಟ್ಟೆಯಲ್ಲಿ ಆ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ ಇವರು ಮಲವಿಸರ್ಜನೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆವಾಗೇನಾಗುತ್ತೆ ಫಿಷರ್ ಆಗುತ್ತೆ ಆ ಫಿಷರ್ ಏನಾಗುತ್ತೆ ಪಾಪ ಗರ್ಭಿಣಿ ಹೆಂಗಸರಿಗೆ ಒಂದು ಕಡೆ ಗರ್ಭಿಣಿ ಒಂದು ಕಡೆ ಎಲ್ಲ ಲೋಡ್ ಮಾಡ್ತಾ ಇರ್ತಾರೆ ಎರಡು ಫೇಸು ಒಂದು ಗರ್ಭಿಣಿ ಇದ್ದಾಗ ಒಂದು ಮಗು ಆದಮೇಲೆ ಒಂದು ಕಡೆ ಲೋಡ್ ಮಾಡ್ತಾ ಇರ್ತಾರೆ ಹಣ್ಣು ತಿನ್ನು ತರಕಾರಿ ತಿನ್ನು ಸೊಪ್ಪು ತಿನ್ನು ಎಲ್ಲ ತಿನ್ನೋದು ಲೋಡ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಅವರಿಗೆ ಪಾಪ ಆ ಒಂದು ಫಿಷರ್ನ ಸಮಸ್ಯೆ ಸೊ ಹೀಗಾಗಿ ಏನಾಗುತ್ತೆ ಯಾವ ಗರ್ಭಿಣಿ ಹೆಣ್ಣು ಮಗಳು ಈ ಫಿಷರ್ ಆಗಿ ಬರ್ತಾರೋ ಭಾಳ ಸಂಕಷ್ಟ ಸಿಗಾಕೋತಾರೆ ಅವರು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡಲ್ಲ ಅದಕ್ಕೆ ಹಾಗಾಗಿ ಇದೊಂದು ವಿಶೇಷ ಸಬ್ಜೆಕ್ಟು ಏನು ಗರ್ಭಿಣಿ ಮತ್ತು ಫಿಷರ್ ಗರ್ಭಿಣಿ ಮತ್ತೆ ಗರ್ಭಿಣಿ ಆದ್ಮೇಲೆ ಬಾಣಂತನ ಮತ್ತೆ ಫಿಷರ್ ಇದು ವಿಶೇಷ ಸಬ್ಜೆಕ್ಟು ನಾವು ಮುಂದಿನ ದಿನಗಳಲ್ಲಿ ಒಂದು ದಿನ ಮಹಿಳೆಯರಿಗೆ ಅಂತಾನೆ ಒಂದು ವಿಶೇಷ ಕಾರ್ಯಕ್ರಮ ಮೀಸಲಿಡೋಣ ಖಂಡಿತ ಸರ್ ಬಟ್ ಗರ್ಭಿಣಿಯವರು ಫಿಷರ್ ಆದಾಗ ಬಹಳ ನೀಟಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ನೀವು ಹೇಳಿದಾಗೆ ಬಾಣಂತನದಲ್ಲಿ ಹೆಚ್ಚಾಗಿ ನೀರು ಕುಡಿಸಲ್ಲ ನೀರು ಕುಡಿಸೋದ್ರೆ ಡಿಹೈಡ್ರೇಷನ್ ಆಗುತ್ತೆ ಈ ತುಟಿಯೆಲ್ಲ ಹೇಗಾರುತ್ತೋ ಮಲವಿಸರ್ಜನೆ ಮಾಡೋ ಜಾಗದಲ್ಲೂ ಅದೇ ಥರ ಹಾರೋಗುತ್ತೆ ಹಾರೋದೋಗಿ ಏನಾಗುತ್ತೆ ಮೋಷನ್ ಪಾಸ್ ಮಾಡೋಕ್ಕಾದಾಗ ಟೇರ್ ಆಗುತ್ತೆ ಟೇರ್ ಆದಾಗ ಫಿಷರ್ ಆಗುತ್ತೆ ಸೊ ಒಂದಕ್ಕೊಂದು ಲಿಂಕ್ ಇದು ಹಾಗಾಗಿ ಒಂದು ಕಾರ್ಯಕ್ರಮನ ವಿಶೇಷವಾಗಿ ಮಹಿಳೆಯರು ಮತ್ತು ಪೈಲ್ಸ್ ಇದಕ್ಕೆ ಮಿಸ್ ಇದು ಖಂಡಿತ ಸರ್
ನಮ್ಮ ಸ್ಟಾರ್ ಟಿವಿಯ ಉದ್ದೇಶ ಕೂಡ ಅದೇ ಆಗಿದೆ. ವೀಕ್ಷಕರೇ, ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ. ಈಗ ನಾವು ತುಂಬಾ ವಿಷಯಗಳ ಬಗ್ಗೆ, ಫೈಲ್ಸ್ನ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರಿ. ನಕಲಿ ವೈದ್ಯರ ಬಗ್ಗೆ ಹೇಳಿದ್ರಿ, ನಾಟಿ ವೈದ್ಯರು, ಅದೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಮತ್ತೆ ಜನರಲ್ಲಿ ಅರಿವನ್ನು ಮೂಡಿಸೋದು ಹೇಗೆ ಅಂತ ಕೂಡ ಹೇಳ್ತಾ ಇದ್ರಿ. ಇದಷ್ಟೇ ಅಲ್ಲದೆ, ಮೊದಲನೇ ವಿಷಯ ತಗೊಂಡಾಗ ಸಾಮಾನ್ಯವಾಗಿ ಜನ ಮೊದಲು ಬರೋದೇ ನಿಮ್ಮ ಹತ್ರ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ. ಇದು ಯಾವ ಕಾರಣಕ್ಕೆಲ್ಲ ಆಗ್ಬೋದು, ಅದನ್ನ ಫೈಲ್ಸ್ ಅಂತಾನೆ ಹೇಳ್ತೀರಾ ಅಥವಾ ಮೂಲತಃ ಯಾವ ಕಾರಣಕ್ಕೆ ಬ್ಲೀಡಿಂಗ್ ಶುರು ಆಗ್ಬೋದು? ಈ ನಾವು ಬ್ಲೀಡಿಂಗ್ ಏನು ಮಲವಿಸರ್ಜನೆ ಜಾಗದಲ್ಲಿ ಬ್ಲೀಡಿಂಗ್ ಆಗುತ್ತೆ, ಈ ಬ್ಲೀಡಿಂಗ್ ಬಗ್ಗೆ ಒಂದು ವಿಶೇಷವಾಗಿ ಮಾತಾಡೋಣ, ಡೀಟೇಲ್ ಆಗೋಣ ಸರಿ. ಬಟ್ ಸಾಮಾನ್ಯವಾಗಿ ನಾನು ಜನರಿಗೆ ಏನು ಹೇಳಿದೆ ಅಂತ ಹೇಳಿದ್ರೆ, ಬ್ಲೀಡಿಂಗು ಒಂದು ಸಣ್ಣ ಫಿಷರ್, ಒಂದು ಸಣ್ಣ ಫಿಷರಿಂದ ಹಿಡಿದು ಕ್ಯಾನ್ಸರ್ವರೆಗೂ ಬ್ಲೀಡಿಂಗ್ ಆಗ್ಬೋದು. ಎಷ್ಟೋ ಜನ ಏನೋ ಬ್ಲೀಡಿಂಗ್ ಆಗ್ತಾಯಿದೆ ಬಿಡಪ್ಪ ಅಂಥೇಳಿ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ನೆಗ್ಲೆಕ್ಟ್ ಮಾಡಿ ಏನಾಗಿದ್ದಾರೆ, ಕ್ಯಾನ್ಸರಿಂದ ಬ್ಲೀಡಿಂಗ್ ಬಂದು ಆ ಕ್ಯಾನ್ಸರ್ ಬೇರೆ ಕಡೆ ಎಲ್ಲ ಹರಡ್ಕೊಂಡ್ಮೇಲೆ ಬರ್ತಾರೆ. ನಿಮ್ಗೆ ಹೇಳೋದಾದರೆ ಶಾಕಿಂಗ್ ನ್ಯೂಸು, ಕಳೆದ ಒಂದು ತಿಂಗಳಲ್ಲಿ, ಒಂದೇ ಒಂದು ತಿಂಗಳಲ್ಲಿ ಬ್ಲೀಡಿಂಗ್ ಅಂತ ಬಂದಿರೋ ಪೇಷೆಂಟ್ಸಲ್ಲಿ ನನ್ನ ಹತ್ರ 50 ಜನರಲ್ಲಿ 5 ಜನ ಕ್ಯಾನ್ಸರ್ ಇತ್ತು, ಎಲ್ಲ ಚಿಕ್ಕ ವಯಸ್ಸಿನವರು. ಸೊ ಸಾಮಾನ್ಯವಾಗಿ ಬ್ಲೀಡಿಂಗ್ ಅಂತ ಕಂಡ ಕೂಡಲೇ ನಾನು ಕೇಳ್ಕೊಳ್ಳೋದು, ನಾನು ಅಡ್ವೈಸ್ ಮಾಡೋದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಬ್ಲೀಡಿಂಗ್ ಬಂದ ಕೂಡಲೇ ವೈದ್ಯನ ಭೇಟಿ ಮಾಡಿ. ಒಂದು 10 ಆಗುತ್ತೆ ವೈದ್ಯನ ಭೇಟಿ ಮಾಡೋಕ್ಕೆ, 10 ಆಗುತ್ತೆ. ಸೊ ಅವರು ಸಲಹೆಯನ್ನು ಪಡೆದು ಅವ್ರು ಪರೀಕ್ಷೆ ಮಾಡಿ ಅವ್ರು ಏನು ಹೇಳ್ತಾರೆ ಅದರಂತೆ ಜನ ಮುಂದಕ್ಕೆ ಹೋಗಬೇಕು. ಸೊ ಬ್ಲೀಡಿಂಗು ಫಿಷರಿಂದ ಆಗ್ಬೋದು, ಪೈಲ್ಸಿಂದ ಆಗ್ಬೋದು, ಪಾಲಿಪಿಂದ ಆಗ್ಬೋದು, ಅದು ಎನಿ ಇನ್ಫೆಕ್ಷನ್ಸಿಂದ ಆಗ್ಬೋದು ಅಥವಾ ಕ್ಯಾನ್ಸರಿಂದ ಆಗ್ಬೋದು. ಸೊ ಯಾವುದರಿಂದ ಬ್ಲೀಡಿಂಗ್ ಆದರೂ ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಜನಸಾಮಾನ್ಯರಲ್ಲಿ ಫೈಲ್ಸ್ ಅನ್ನೋದೊಂದೇ ಅಷ್ಟೇ ಗೊತ್ತು, ಈ ಫಿಸ್ಟುಲಾ ಮತ್ತು ಫಿಷರು ಈ ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಿಲ್ಲ. ಫೈಲ್ಸ್ ಬಿಟ್ಟರೆ ಫಿಷರ್ ಅನ್ನೋದನ್ನು ಏನು ಅಂತ ನೀವು ಒಂದು ಸಣ್ಣ, ನಾನು ಈ ಕೊಲೊರೆಕ್ಟಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಇದನ್ನು. ಬಟ್ ಗುದುದ್ವಾರದಲ್ಲಿ ಏನೇ ಸಮಸ್ಯೆ ಬಂದ್ರೂ ಜನ ಅದನ್ನು ಫೈಲ್ಸ್ ಅಂತ ಕರಿತಾರೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಸೊ ಗುದುದ್ವಾರದ ಸಮಸ್ಯೆಗಳು ಮತ್ತು ಇನ್ನು ಮೇಲೆ ಇನ್ನು ಇಂಟೆಸ್ಟೈನ್ಸ್ ಅಂತ ನಾವೇನು ಕರಿತೀವಿ, ಲಾರ್ಜ್ ಇಂಟೆಸ್ಟೈನ್ಸು, ಆ ಸಮಸ್ಯೆಗಳು ನಾವು ಸೀಕಮ್ ಅಂತ ಹೇಳ್ತೀವಿ. ಅಲ್ಲಿಂದ ಶುರುವಾದ ದೊಡ್ಡ ಕರುಳು ಅಲ್ಲಿಂದ ಶುರುವಾದರೆ ಅದು ಇನ್ಫ್ಲಾಮೇಟ್ರಿ ಬೌಲ್ ಡಿಸೀಸ್ ಅಂತ ಕರಿತೀವಿ, ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ, ಕ್ಯಾನ್ಸರ್ಸ್ ಆಗ್ಬೋದು, ಪಾಲಿಪ್ಸ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ಫಿಷರ್ ಆಗ್ಬೋದು, ಫಿಶ್ಚುಲ್ ಆಗ್ಬೋದು, ಆ್ಯಪ್ಸಸ್ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಪಾಲಿಪ್ಸ್ ಆಗ್ಬೋದು, ಅನೇಕ ಕಾರಣಗಳಿರುತ್ತೆ. ಅದು ಎರಡನೇ ಕಾರಣ ಇದ್ರೂ ಪಾಪ ಜನಕ್ಕೆ ಏನು ಮುಗ್ದರು ಪೈಲ್ಸ್ ಅಂತ ಬರ್ತಾರೆ. ಹಾಗೆ ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಕಾಯಿಲೆಯನ್ನು ಸಹ ನಾವು ಒಂದೊಂದು ಕಾರ್ಯಕ್ರಮದಲ್ಲಿ ತಗೊಂಡು ವಿವರವಾಗಿ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸೋಣ. ಖಂಡಿತ ಸರ್, ಫಿಷರ್ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡಿ, ಫಿಷರು, ಫಿಸ್ಚುಲ, ಆ್ಯಪ್ಸಸ್ಸು, ಸೊ ಇಂಥದ್ರ ಬಗ್ಗೆ ವಿವರವಾಗಿ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಖಂಡಿತ ಮಾಡೋಣ ಸರ್. ಈಗ ಸಾಕಷ್ಟು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀರಿ, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ನಿಮಗೆ ತುಂಬ ಸಾಮಾನ್ಯವಾಗಿ ಈ ಫೈಲ್ಸ್ ಅಂತ ಬರೋ ಜನರಲ್ಲಿ ತುಂಬ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಏನು ಆ್ಯಟಿಟ್ಯೂಡ್, ಅವರ ಏನು ಸಮಸ್ಯೆ ಏನು ಅನಿಸುತ್ತೆ ನಿಮಗೆ? ಸಾಮಾನ್ಯವಾಗಿ ಈ ಸಮಸ್ಯೆಗಳಿಂದ ಬರೋ ಜನ ವಿದ್ಯಾವಂತರು ಬೇಗ ಬರ್ತಾರೆ. ಇದರ ಒಂಚೂರು ಬ್ಲೀಡಿಂಗ್ ಆದರೆ ಅಥವಾ ಮಲವಿಸರ್ಜನೆ ಮಾಡಬೇಕಾದ್ರೆ ಕಷ್ಟ ಆದರೆ ಅಥವಾ ಮಲಬದ್ಧತೆ ಆದರೆ ವಿದ್ಯಾವಂತರು ಬೇಗ ಬರ್ತಾರೆ. ರೈತರು, ಹಳ್ಳಿ ಜನರು, ರೈತರು ಹಳ್ಳಿ ಜನರು ರೈತಾಪಿ ವರ್ಗದವ್ರು ಏನು ಮಾಡ್ತಾರೆ, ಪಾಪ ಹಳ್ಳಿಯಿಂದ ಬಸ್ ಹತ್ಕೊಬರ್ಬೇಕು ಅವರು, ಹಾಗಾಗಿ ಬಹುತೇಕ ನೆಗ್ಲೆಕ್ಟ್ ಮಾಡ್ತಾರೆ ಅವರು. ಅವ್ರು ಬರೋ ಸ್ಟೇಜ್ಗೇನೆ ಅದು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ ಆಗಿರುತ್ತೆ. ಎರಡನೇ ದಿನ ಆಗುತ್ತೆ, ನಾನು ನಿಮಗೆ ಮೊದಲೇ ಹೇಳಿದಂಗೆ ಈ ಆ್ಯಟಿಟ್ಯೂಡ್ ಆಫ್ ಜನರ ಒಂದು ಆ್ಯಟಿಟ್ಯೂಡ್ ಟುವರ್ಡ್ಸ್ ಫೈಲ್ಸ್. ಏನೋ ಫೈಲ್ಸ್ ಅಂದರೆ ಏನೋ ಒಂದು ಸಮಾಜದಲ್ಲಿ ನಮ್ಮನ್ನು ಕೀಳಾಗಿ ನೋಡ್ತಾರೆ, ಕದ್ದು ಮುಚ್ಚಿ ಬಂದಿರ್ತಾರೆ ಡಾಕ್ಟ್ರೇ ಅದಂಗೆ ಫೈಲ್ಸ್ ಆಗ್ಬಿಟ್ಟಿದೆ ಅಂತ. ಅದು ಏನೂ ಅಲ್ಲ, ಬೇರೆ ಕಾಯಿಲೆ ಇದ್ದಂಗೆ, ಅದು ಒಂದು ಸಣ್ಣ ಕಾಯಿಲೆ ಅಷ್ಟೇ. ಬಟ್ ಏನು ಅಂತ ಹೇಳಿದ್ರೆ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಆಫ್ ದ ಬಾಡಿ, ಬಹಳ ಸೂಕ್ಷ್ಮವಾದ ಜಾಗ ಜನರ ಮನುಷ್ಯನಿಗೋದ್ರಕ್ಕೆ, ಆ ಜಾಗದಲ್ಲಿ ಬಂದಾಗ ತುಂಬ ನೋವು, ಅಲ್ಲಿ ಆ ಜಾಗದಲ್ಲಿ ನರ್ವ್ಸ್ ಜಾಸ್ತಿ ಇರುತ್ತೆ.
ಏನು ನಾವು ಮಲ ವಿಸರ್ಜನೆ ಮಾಡೋ ಜಾಗ ಇರುತ್ತಲ್ಲ ಆ ಜಾಗ ನರ್ವ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ತುಂಬಾ ನೋವಾಗುತ್ತೆ ಹಾಗಾಗಿ ಈ ನೋವಿಂದ ಮತ್ತೆ ಆ ಸೂಕ್ಷ್ಮ ಜಾಗ ಇರೋದ್ರಿಂದ ಏನಾಗುತ್ತೆ ಅದು ಹೇಳ್ಕೊಳ್ಳೋಕೆ ಇಷ್ಟಪಡೋದು ಹೆಣ್ಣು ಮಕ್ಕಳು ಅಂತೂ ಏನಾಗ್ಬಿಟ್ಟಿದೆ ಫೈಲ್ಸ್ ಆಪರೇಷನ್ ಮಾಡಬೇಕಾದ್ರೆ 99% ಎಲ್ಲ ಇರೋದು ಸರ್ಜನ್ಸ್ ಗಂಡಸರು 100% ಸರ್ಜನ್ಸ್ ಎಲ್ಲ ಗಂಡಸರೇ ಹೆಣ್ಣು ಮಕ್ಕಳು ಗಂಡಸ ಹತ್ರ ಬರಬೇಕು ಹಳ್ಳಿಗಳಲ್ಲಿ ಪಾಪ ಎಲ್ಲ ಬರ್ತಾರೆ ಸಿಟಿ ಹೆಣ್ಮಕ್ಳು ಅಯ್ಯೋ ನಾನು ಗಂಡಸ ಹತ್ರ ಹೋಗ್ಬೇಕಾ ಪರೀಕ್ಷೆ ಮಾಡಿಸ್ಕೋಬೇಕಾ ಅಂತ ಒಂದು ಮುಜುಗರ ಇರುತ್ತೆ ಸೊ ನಾನೊಂದು ಹೇಳೋದು ಅಂತ ಹೇಳಿದ್ರೆ ಅದು ಹೆಣ್ಣು ಡಾಕ್ಟರ್ ಆಗಲಿ ಗಂಡಸ ಡಾಕ್ಟರ್ ಆಗಲಿ ಒಂದು ಡಾಕ್ಟರ್ನ ಒಂದು ದೇವರು ಸ್ಥಾನ ವೈದ್ಯನಾರಾಯಣ ಹರಿ ಅಂತ ಹೇಳ್ತಾರೆ ಸೊ ಆ ಮುಜುಗರ ಎಲ್ಲ ಬಿಟ್ಟು ಸಂಕೋಚ ಬಿಟ್ಟು ಹೆಣ್ಣು ಮಕ್ಕಳು ಮನೆಗಳಲ್ಲಿ ಯಾರು ಆಪ್ತರಾಗಿರ್ತಾರೋ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅಕ್ಕ ಯಾರೇ ಇದ್ರು ಅವ್ರ ಜೊತೆಗೆ ಹಂಚಿಕೊಂಡು ನುರಿತ ತಜ್ಞರ ಹತ್ರ ಬಂದು ಪರೀಕ್ಷೆ ಮಾಡಿಕೊಂಡ್ರೆ ಭಾಳ ಸೂಕ್ತ ಅಂತ ನಾನು ಹೇಳ್ತೀನಿ ಖಂಡಿತ ಸರ್ ಅದನ್ನ ನಮ್ಮ ವೀಕ್ಷಕರಿಗೂ ಕೂಡ ನಾವು ಆ ವಿಚಾರವಾಗಿ ತುಂಬ ಅವೇರ್ನೆಸ್ ಕೊಡಬೇಕು ಜಾಗೃತಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿರಾಮದ ನಂತರ ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೀವು ಸಾಕಷ್ಟು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀರಿ ಅಂತ ಹೇಳಿದ್ರಿ ನಾವು ನೋಡ್ತಿದ್ದೀವಿ ತುಂಬ ವರ್ಷಗಳಿಂದ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ತುಂಬ ಕ್ರಿಟಿಕಲ್ ಅನಿಸಿದ ಕೇಸ್ ಯಾವುದಾದ್ರೂ ನಮ್ಮ ಜೊತೆ ಹಂಚ್ಕೋಬೋದಾ ಯಾಕಂದರೆ ನಮ್ಮ ಜನರಿಗೆ ಕೆಲವು ವಿಷಯಗಳನ್ನ ತೀವ್ರವಾಗಿರುವಂಥ ವಿಷಯನ ಬೇಗ ರೀಚ್ ಮಾಡ್ಬೋದು ಅಂಥೇಳಿ ಯಾವ ಥರ ಒಂದು ಕ್ರಿಟಿಕಲ್ ಕೇಸನ್ನ ನೀವು ನೋಡಿದ್ರಿ ಇಲ್ಲಿವರೆಗೆ ನಿಮ್ಮ ಶಸ್ತ್ರಚಿಕಿತ್ಸೆ ಜೀವನದ ಅನುಭವದಲ್ಲಿ ನಾನು ಸುಮಾರು 15,000 ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀನಿ ಸುಮಾರು 11 ವರ್ಷಗಳಲ್ಲಿ ನಿಮಗೆ ಪೈಲ್ಸ್ ಕ್ರಿಟಿಕಲ್ ಶಸ್ತ್ರಚಿಕಿತ್ಸೆ ಬೇಕು ಅಥವಾ ಜನರಲ್ ಆಗಿರೋ ಕ್ರಿಟಿಕಲ್ ಶಸ್ತ್ರಚಿಕಿತ್ಸೆ ನೀವು ಜನರಲ್ ಆಗಿ ಇವತ್ತು ನಾವು ಫೈಲ್ಸ್ ಬಗ್ಗೆನೆ ಮಾತಾಡ್ತಿರೋದ್ರಿಂದ ಫೈಲ್ಸ್ ಬಗ್ಗೆನೆ ಜನರಿಗೆ ತುಂಬಾ ಜಾಗೃತಿ ಮೂಡಿಸಬೇಕಾಗಿರೋ ಕಾರಣಕ್ಕೆ ಅದರಲ್ಲೇ ಆಗಿರುವಂತಹ ಒಂದು ಅನುಭವ ಈಗ ನೋಡಿ ಎಷ್ಟೋ ಜನ ಪಾಪ ಫೈಲ್ಸ್ ಅಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿ ಫೋರ್ತ್ ಡಿಗ್ರಿ ಇರುತ್ತೆ ಅದು ನಾನು ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕೆ ಅಂತ ಎಷ್ಟೋ ಜನ ನಡ್ಕೊಂಬರೋಕ್ಕಾಗಲ್ಲ ಎಷ್ಟೋ ಜನ ಬಂದು ಕೂತ್ಕೊಳ್ಳಪ್ಪ ಚೇರಲ್ಲಿ ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಆ ಜಾಗ ಆಗಿರುತ್ತೆ 4th degree ಅಂತ ಹೇಳಿದ್ರೆ ಆ ಪೈಲ್ಸ್ ಎಲ್ಲ ಕೆಳಗೆ ಬಂದುಬಿಟ್ಟಿರುತ್ತೆ ಎರಡಕ್ಕೆ ಹೋಗೋ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಬರೀ ಸೈಡಿಗೆ ಮಲಗಿರ್ಬೇಕಷ್ಟೇ ಇಂಥ ಕ್ರಿಟಿಕಲ್ ಕೇಸಸ್ನೆಲ್ಲ ಬಹಳ ಯಶಸ್ವಿಯಾಗಿ ನಾವು ಚಿಕಿತ್ಸೆ ಮಾಡಿ ಅವರೆಲ್ಲ ಬಹಳ ಸಂತೋಷವಾಗಿದ್ದಾರೆ ಎರಡನೇ ನಿಮ್ಮ ಹತ್ರ ಹಂಚ್ಕೋತೀನಿ ನಾನು ಕ್ರಿಟಿಕಲ್ ಅಂತ ಹೇಳಿದ್ರಲ್ಲ ಎಷ್ಟು ಕ್ರಿಟಿಕಲ್ಲು ಜನ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಇವತ್ತು ವೈದ್ಯರಂದ್ರೆ ನಾವು ಹೇಗಾಗಿದ್ದೀವಿ ಅಂತ ನಿಮ್ಗೆ ಹಂಚ್ಕೋತೀನಿ ನಾನು ನಿಮಗೆ ಇದೇ ಥರ ಒಬ್ಬ ಹುಡುಗ ಒಬ್ಬ ಯುವಕ ಒಂದು 23-24 ವರ್ಷದ ಯುವಕ ನಮ್ಮ ಹತ್ರ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋಕೆ ಬಂದರು ಬಂದಾಗ ಏನಾಯಿತು ಅದನ್ನು ಆಪ್ಸಸ್ ಅಂತ ಕರಿತೀವಿ ನಾನು ನಿಮ್ಗೆ ಹೇಳಿದ್ದೆ ನಾಟಿ ವೈದ್ಯರ ಹತ್ರ ಹೋದಾಗ ಆ ನಾಟಿ ವೈದ್ಯರು ಎಲ್ಲೆಲ್ಲೋ ಕಟ್ ಮಾಡಿ ಎಲ್ಲೆಲ್ಲೋ ಕೊಯ್ದು ಏನೇನೋ ಮಾಡಿ ಏನಾಗುತ್ತೆ ಎರಡಕ್ಕೂ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ತಪ್ಪೋದಾಗ ಏನಾಗುತ್ತೆ ಜೀವನ ಪರ್ಯಂತ ಹಾಗೆ ಆಗಬೇಕು ಅಥವಾ ಅಲ್ಲಿಂದ ತೆಗೆದು ಎರಡಕ್ಕೂ ಹೋಗೋ ಜಾಗನ ಇಲ್ಲಿಡಬೇಕಾಗತ್ತೆ ಸೊ ಇಲ್ಲಿಂದ ಮೋಷನ್ ಪಾಸ್ ಮಾಡಬೇಕಾಗುತ್ತೆ ಜೀವನ ಪರ್ಯಂತ ಅದು ಸ್ಪಿಂಕ್ಟ್ರಸ್ ಅಂತ ಕರಿತೀವಿ ರಬ್ಬರ್ ಬ್ಯಾಂಡ್ ಥರ ಇರ್ತದೆ ಅದು ಕಟ್ ಮಾಡಿಬಿಟ್ರೆ ಸಾಮಾನ್ಯವಾಗಿ ಭಾಳಷ್ಟು ವೈದ್ಯರು ಮಾಡೋ ತಪ್ಪು ಕಟ್ ಮಾಡ್ಬಿಡ್ತಾರೆ ಅದನ್ನು ನಾನು ಇದೇ ಥರ ಒಂದು ಆಪ್ಸಸ್ ಅಂತ ಹುಡುಗ ಬಂದ ಹೇಳಿದ್ನಲ್ಲ ಆ ಆಪ್ಸಸ್ ಅನ್ನೋದನ್ನು ತೆಗೆದುಬಿಡ್ಬೇಕು ಕ್ಯೂನ ನಾವು ಏನು ಮಾಡಿಲ್ಲ ಬರೀ ಕ್ಯೂ ತೆಗೆದ್ವಿ ಅಷ್ಟೇ ಕ್ಯೂ ತೆಗೆದ್ವಿ ಮೊದಲನೇ ದಿನ ಅವನಿಗೆ ಕಂಟ್ರೋಲ್ ತಪ್ಪೋಯ್ತು ಎರಡನೇ ದಿನ ಕಂಟ್ರೋಲ್ ತಪ್ಪೋಯ್ತು ಅವನಿಗೆ ಕಂಟ್ರೋಲೇ ಆಗ್ತಲ್ಲ ಮಲವಿಸರ್ಜನೆ ಆಗೋದು ಹಾಗೆ ಹೋಗ್ತಾ ಇದೆ ಸೊ ಇದಾದಾಗ ಏನಾಯಿತು ನನಗೂ ಒಂಥರ ಗಾಬರಿ ಆಯಿತು ಒಂದು ಕಡೆ ನನಗೆ ಹೇಳ್ತಾ ಇದೆ ಇಲ್ಲ 100 ಭಾಗ ನಾನು ಸರಿಯಾಗಿ ಮಾಡಿದ್ದೀನಿ ಇನ್ನೊಂದು ಕಡೆ ಅಥವಾ ಏನಾದರೂ ಆಗಿದೆಯಾ ಅಂತ ಇನ್ನೊಂದು ಕಡೆ ಯಾಕಂದರೆ ಏನು ಆಗಿದೆಯೋ ಇಲ್ವೋ ಅನ್ನೋದನ್ನು ಕೆಲವು ಪರೀಕ್ಷೆಗಳು ಇನ್ವೆಸ್ಟಿಗೇಷನ್ಸು MRI ಸ್ಕ್ಯಾನು ಮತ್ತೊಂದು ಸ್ಕ್ಯಾನ್ ಮಾಡೋರು ಗೊತ್ತಾಗಲ್ಲ ಸೊ ಈ ವ್ಯಕ್ತಿ ಏನಾಯಿತು ಅಂತ ಹೇಳಿದ್ರೆ 2 ದಿನ ಕಂಟ್ರೋಲ್ ತಪ್ಪಲಿಲ್ಲ ಆ ವ್ಯಕ್ತಿ ಕಡೆಯವರೆಲ್ಲ ಬಂದರು ಏನು ಸರ್ ಇದು ನಮ್ಮ ಹುಡುಗ ಪೈಲ್ಸ್ ಅಂತ ಬಂದ ನೀವು ಅದೇನು ಕಟ್ ಮಾಡಾಕ್ಬಿಟ್ಟಿದ್ದೀರಾ ಅವನು ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ ಸರಿ ಮಾಡ್ಕೊಂಡ್ಬಿಡ್ತಾ ಇದ್ದ ಅವನು ಅಲ್ಲೆಲ್ಲ ಒಂದು ಇದಕ್ಕೆ ಒಂದು 2,000 ಮಾಡ್ಕೊಂಡ್ಬಿಡ್ತಾ ಇದ್ದ ಅಂತ ಈ ರೀತಿ ತುಂಬ ಗಲಾಟ ಮಾಡೋಕೆ ಶುರು ಮಾಡೋದು ಎಲ್ಲ ಆಯಿತು ನಾನು ಹೇಳಿದೆ ಬಹುಶಃ ಏನೂ ಆಗಿರಲ್ಲ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ದಯವಿಟ್ಟು ತಾಳ್ಮೆಯಿಂದ ಇರಿ
ಪರೀಕ್ಷೆ ಮಾಡೋಣ ಅದೇನಾಗಿದೆ ಅಂತ ಅಂತ ಹೇಳಲೇ ಕೇಳಲಿಲ್ಲ ಅವರು. ಅವ್ರ ಜೊತೆಗೆ ಯಾರೋ ಕೆಲವು ಸ್ನೇಹಿತರೆಲ್ಲ ಬಂದರು, ಭಾಳ ಗಲಾಟೆ ಮಾಡಿಬಿಟ್ಟು ನಾವು ಹೋಗ್ತೀವಿ ಅಂತ ಬೇರೆ ಆಸ್ಪತ್ರೆಗೆ ಹೋದರು. ಬೇರೆ ಆಸ್ಪತ್ರೆಗೆ ಹೋದಾಗ ಏನಾಗಿದೆ, ಅಲ್ಲಿ ಅವರು ಈ ಡಾಕ್ಟರ್ ಸರಿಯಾಗೇ ಮಾಡಿಲ್ಲ, ಎಲ್ಲ ಕಟ್ ಮಾಡಾಕ್ಬಿಟ್ಟಿದ್ದಾರೆ, ಫುಲ್ ಕಂಟ್ರೋಲ್ ತಪ್ಪೋಗ್ಬಿಟ್ಟಿದೆ, ಇವರಿಗೆ ಲೈಫ್ ಲಾಂಗು ಎರಡಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ರು ಅವ್ರಿಗೆ. ಏನು ಊರಿನ ಊರಿನ ಜನ ಬಂದ್ಬಿಟ್ಟಿದ್ದಾರೆ, ಏನು ಸರ್ ಅವನ ಜೀವನ ಹಾಳು ಮಾಡಿಬಿಟ್ರಿ, ಅವ್ನು ನಿನ್ನೆ ತಾನೇ ಮದುವೆ ಆಗಿದ್ದಾನೆ, ಇನ್ನೂ 3 ತಿಂಗಳಾಗಿಲ್ಲ, ಹಾಗೆ ಹೇಗೆ ಅಂತ. ನಾನು ಟೋಟಲಿ ಶಾಕ್ ಕೊಟ್ಟೋದೆ. ಅವ್ರಿಗೂ ತಂದೆ ಭಾಳ ಮುಗ್ಧ ಬಡವ, ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ನಾನು ತಪ್ಪು ಮಾಡಿರಲ್ಲ, ನಿಜವಾಗ್ಲೂ ಕರೆಕ್ಟಾಗಿ ಮಾಡಿರ್ತೀನಿ, ದಯವಿಟ್ಟು ಇನ್ನೊಂದು ಆಪ್ರೇಷನ್ ಮಾಡಿಸ್ಬೇಡಿ ಅವನಿಗೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಲಕ್ಷ ಖರ್ಚಾದರೂ ಚಿಂತೆ ಇಲ್ಲ, ನಾನು ಮಾಡಿಸ್ಕೊಡ್ತೀನಿ, ದಯವಿಟ್ಟು ಅಲ್ಲಿ ಮಾತ್ರ ಮಾಡಿಸ್ಕೋಬೇಡಿ ಅಂತ ಹೇಳಿ ಆ ಆಸ್ಪತ್ರೆಯಿಂದ ಅವ್ರನ್ನ ಬಿಡುಗಡೆ ಮಾಡಿಸ್ಕೊಂಡು ನಾನು ಏನು ಮಾಡಿದೆ, ಬೆಂಗಳೂರಿಗೆ ಕರ್ಕೊಂಡು ಹೊರಟೋದೆ. ನನಗೆ ಗುರುಗಳಿದ್ರಲ್ಲಿ ಎಲ್ಲರೂ ಗುರುಗಳಿರ್ತಾರೆ, ನನ್ನ ಗುರುಗಳೊಬ್ಬರು ಎಮ್ ಜಿ ಭಟ್ ಅಂತ, ಭಾಳ ಯಶಸ್ವಿ ಚಿಕಿತ್ಸೆಗಳು ಎಮ್ ಜಿ ಭಟ್ ಅಂತ ಬೆಂಗಳೂರಲ್ಲಿ. ಅವ್ರ ಹತ್ರ ಹೋದೆ, ಅವ್ರ ಹತ್ರ ಹೋಗಿ ತೋರಿಸಿದೆ ಎಮ್ ಜಿ ಭಟ್ ಅವರಿಗೆ, ಸರ್ ಈ ಥರ ಆಗಿದೆ ನೋಡಿ ಸರ್ ಅಂತ. ಅವರೆಲ್ಲ ನೋಡಿಬಿಟ್ಟು ಇಟ್ಸ್ ಓಕೆ ವಿ ವಿಲ್ ಸಿ ವೇಟ್ ಆ್ಯಂಡ್ ವಾಚ್. ಅವರು ಏನು ಬರೀ ಪರೀಕ್ಷೆ ಮಾಡಿದಷ್ಟೇ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ರೆ ಆಮೇಲೆ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಆದಮೇಲೆ ನಾನು ಅವನಿಗೆ ಪ್ರೋತ್ಸಾಹ ಕೊಟ್ಟೆ, ಮೇಡಮ್ ಜಸ್ಟ್ ಒಂದೇ ವಾರ, ಒಂದು ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4ನೇ ದಿನ ಆಯಿತು, 1 ವಾರಕ್ಕೆಲ್ಲ ಕಂಟ್ರೋಲ್ ಬಂದ್ಬಿಡ್ತು ಆಯಿತಾ. ಆಮೇಲೆ ನಾವು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ವಿ, ಎಲ್ಲ ನಾರ್ಮಲ್ ಆಗಿತ್ತು, ಖುಷಿಯಾಗೋದ. ಅವನು ನಮ್ಮ ಮಾತು ಕೇಳ್ದೇನೆ ಅಲ್ಲ, ಆಪರೇಷನ್ ಮಾಡಿಸ್ಕೊಂಡಿದ್ದೀವಿ, ಈ ಕಡೆಯಿಂದ ಬರಬೇಕಾಯ್ತಾ. ಈ ಥರ ಜನಗಳು ವೈದ್ಯರನ್ನ, ನನ್ನನ್ನಲ್ಲ, ಸಾಮಾನ್ಯವಾಗಿ 100% ವೈದ್ಯರ ಮೇಲೆ ನಂಬಿಕೆ ಇಟ್ಟು ವೈದ್ಯರು ತಗೋಬೇಕು. ಯಾವ ವೈದ್ಯನೂ ಸಹ ಬೇಕು ಅಂತ ನೆಗ್ಲಿಜೆನ್ಸಿಂದ ಮಾಡ್ಕೋಬೇಕು. ಓಕೆ, ಸೊ ನನ್ನ ಒಂದು ಈ ಪೈಲ್ಸ್ ಆಪರೇಷನ್ಸಲ್ಲಿ ಚಾಲೆಂಜಿಂಗ್ ಕೇಸು, ಇಂಟ್ರೆಸ್ಟಿಂಗ್ ಕೇಸು, ನಾನು ಗಾಬರಿ ಆಗಿದ್ದು, ನಾನು ಕಾಳಜಿ ಆಗಿದ್ದು ಅಂತ ಹೇಳಿದ್ರೆ ಇದೊಂದು ಕೇಸು. ಹೌದು, ಅದರಲ್ಲೂ ಮಂಡ್ಯದಲ್ಲಂತೂ ಬಟ್ ಇಲ್ಲ ನೋ, ಮಂಡ್ಯದಲ್ಲಿ ನನ್ನ ಪ್ರಕಾರ ಜನ ಬಹಳ ಒಳ್ಳೆಯವರು. ಹೌದು, ಈಗ ನನಗೆ ಆ ಥರ ಆಗಿದ್ರೆ ನಮ್ಮವ್ರು ಬಿಡ್ತಿದ್ರ? ಖಂಡಿತ ಬಿಡ್ತಿದ್ರ. ಸೊ ಆ ಮೂಮೆಂಟಲ್ಲಿ ನಾವು ಜನಗಳ ಜೊತೆಗೆ ಹೇಗೆ ನಾವು ಮಾತಾಡ್ತೀವಿ, ಜನಗಳಿಗೆ ನಾವು ಸತ್ಯ ಹೇಳಬೇಕು. ಅಲ್ಲಿ ಏನೋ ಒಂದು ಆಗಿರುತ್ತೆ, ಅಲ್ಲಿ ಹಿಂದೆ ಒಂದು ಹೇಳೋದು, ಮುಂದೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಜನರು ಯಾರು ದಡ್ರಲ್ಲ. ಇವತ್ತು ಜನರಿಗೆ ನಾವು ಸತ್ಯ ಹೇಳಬೇಕು, ನಾನು ನೋಡಪ್ಪ ಈ ರೀತಿ ಮಾಡಿದ್ದೆ, ಈ ರೀತಿ ಆಗಿದೆ, ಈ ರೀತಿ ಆಗಿದೆ ಅಂತ ಸತ್ಯ. ಈಗ ನಾನು ಮೊನ್ನೆ ಒಂದು ಆಪರೇಷನ್ ಮಾಡಿದೆ, ಆಪರೇಷನ್ ಮಾಡಿದ ನನ್ನ ಮಿಸ್ಟೇಕ್ ಒಂದು ಆಯಿತು, ಮಿಸ್ಟೇಕ್ ಆಯಿತು, ಮಿಸ್ಟೇಕ್ ಅಂದರೆ ಕಾಂಪ್ಲಿಕೇಟೆಡ್ ಇತ್ತು, ಮಾಡೋಕ್ಕೋದ್ರೆ ಸಮಸ್ಯೆ ಆಯಿತು, ಜನ ಎಲ್ಲ ಬಂದರು ಏನಾಯ್ತಾರೆ ಅಂತ ನೋಡಿ, ನಾನು ಮಿಸ್ಟೇಕ್ ಮಾಡ್ತೀನಿ. ಯಾಕೆ ಮಿಸ್ಟೇಕ್ ಮಾಡಿದೆ, ಬೇಕಂತೂ ಮಾಡಿಲ್ಲ, ನೆಗ್ಲಿಜೆನ್ಸ್ ಮಾಡಿಲ್ಲ, ನಾನು ಆಪರೇಷನ್ ಮಾಡಬೇಕಾದಾಗ ಆ ಥರ ಆಗಿದೆ ಅಂತ ಜನಕ್ಕೆ ಸತ್ಯ ಹೇಳಿದ್ರೆ ಬಹುತೇಕ 100 ಮಂದಿ ಕೇಳ್ತಾರೆ. ಸೊ ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಪೈಲ್ಸ್, ಫಿಶರ್, ಫಿಸ್ಚುಲಾ, ಕಾನ್ಸ್ಟಿಪೇಷನ್, ಕ್ಯಾನ್ಸರ್ಸ್, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾತಾಡೋಣ. ಹೌದು, ಖಂಡಿತ ಸರ್. ನಾವು ಇಷ್ಟು ಹೊತ್ತು ಫೈಲ್ಸ್ ಬಗೆಗಿನ ಅನೇಕ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಪರಮೇಶ್ ಅವರಿಂದ ತಿಳ್ಕೊಂಡಿದ್ದೀವಿ. ಮತ್ತು ಇನ್ನಷ್ಟು ವಿಷಯಗಳಿದೆ, ಇದೊಂಥರ ಸಾಗರ ಇದ್ದಂಗೆ, ಪ್ರತಿಯೊಂದು ವಿಷಯಕ್ಕೂ ಅಗಾಧವಾದ ಜ್ಞಾನ ನಿಮ್ಮಲ್ಲಿದೆ, ಖಂಡಿತ ತಿಳ್ಕೋಬೇಕಾಗಿದೆ ಅದನ್ನು ಕೂಡ. ಮತ್ತು ಮೊದಲೇ ನೀವು ಹೇಳಿದಂಗೆ ವೈದ್ಯೋ ನಾರಾಯಣೋ ಹರಿಹಿ ಎನ್ನುವಂಥ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ನೀವು ನಮ್ಮೆಲ್ಲರ ಆರೋಗ್ಯ ನಿಮ್ಗಳ ಕೈಯಲ್ಲಿ, ನಿಮ್ಮ ಜವಾಬ್ದಾರಿ ಕೂಡ ಅದು. ಹಾಗಾಗಿ ನಿಮ್ಮಿಂದ ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಸ್ಟಾರ್ ಮಂಡ್ಯ ಟಿವಿಯ ಉದ್ದೇಶ ಕೂಡ ಅದೇ, ಜನರ ಬಳಿಗೆ ಡಾಕ್ಟರ್ನ ಕರೆದುಕೊಂಡು ಹೋಗ್ಬೇಕು ಅಂದ್ರೆ ಅವರ ಸಮಸ್ಯೆಗಳು ಏನೇನಿದೆ ಅದನ್ನೆಲ್ಲ ಇಲ್ಲಿ ಟಿವಿಯಲ್ಲಿ ಕೂತವ್ರು ನೋಡಿ ಇದ್ರ ಸಮಸ್ಯೆಗಳ ತೀವ್ರತೆ ಏನಿದೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗಿದೆ. ಈ ಥರದ್ದೆಲ್ಲ ವಿಷಯಗಳನ್ನ ಇನ್ನಷ್ಟು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಡಾಕ್ಟರ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇನ್ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ನೋ ಪೈಲ್ಸ್ ಓನ್ಲಿ ಸ್ಮೈಲ್ಸ್.